ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಇಮೋಷನಲ್ ವೂಂಡ್ ಅಂದ್ರೆ ಬ್ರೇಕಪ್ ಆದ ನಂತರ ತುಂಬಾ ಟೆರಿಬಲ್ ಆಗಿ ನೋವಾಗುತ್ತೆ ಮನಸ್ಸಿಗೆ, ಹಾಗೂ ಇದರಿಂದ ಆಚೆ ಹೇಗೆ ಬರುವುದು ಅನ್ನೋ ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಅಂದ್ರೆ ನಿಮ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನ್ ಮಾಡ್ಬೇಕಾಗತ್ತೆ ಈ ವಿಚಾರವಾಗಿ ಅಂತ. ಲವ್ ಬ್ರೇಕಪ್ ಆಗುತ್ತೆ ಲೈಫ್ ಅಲ್ಲಿ ಕೆಲವೊಮ್ಮೆ ತುಂಬಾ ಬಿಟರ್ನೆಸ್ ಕೂಡಿರುತ್ತೆ. ಅಂದ್ರೆ ಒಂದೊಂದ್ಸಲ ಒಬ್ಬ ಪಾರ್ಟ್ನರ್ಗೆ ಈ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಇನ್ನೊಬ್ಬ ಪಾರ್ಟ್ನರ್ಗೆ ಬೇಡ ಇದು ಅನ್ನೋ ಒಂದು ಡಿಸಿಷನ್ ಮಾಡ್ಬಿಟ್ಟಿರ್ತಾರೆ, ಇದು ಬೇಡವೇ ಬೇಡ ರಿಲೇಶನ್ಶಿಪ್ ಅಂತ. ಸೊ ಈ ತರ ಒಂದು ಒಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಬ್ರು ಡಿಸೈಡ್ ಮಾಡಿರ್ತಾರೆ, ಇನ್ನೊಬ್ರು ಡಿಸೈಡ್ ಮಾಡಿರಲ್ಲ. ಸೊ ಆ ರಿಜೆಕ್ಷನ್ ಇಂದ ಕೂಡ ತುಂಬಾ ಪೇನ್ ಆಗಿರುತ್ತೆ. ಒಬ್ರು ಮೆಂಟಲಿ ಪ್ರಿಪೇರ್ಡ್ ಆಗಿರ್ತಾರೆ ಒಬ್ಬ ಪಾರ್ಟ್ನರ್, ಇನ್ನೊಬ್ಬ ಪಾರ್ಟ್ನರ್ ಯಾವುದೇ ರೀತಿಯಾದ ಪ್ರಿಪೇರ್ಡ್ನೆಸ್ ಇರುವುದಿಲ್ಲ. ಸೊ ಅವರು ಅನುಭವಿಸ್ತಾ ಇರ್ತಾರೆ ತುಂಬಾ ನೋವು. ಇಂತಹ ಒಂದು ಸನ್ನಿವೇಶದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಹೇಗೆ ಇಂತಹ ಒಂದು ನೋವಿನಿಂದ ಆಚೆ ಬರಬೇಕಾಗತ್ತೆ ಅನ್ನುವ ವಿಚಾರದ ಬಗ್ಗೆ ನಿಮ್ಮ ಹತ್ರ ನಾನು ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಥವಾ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ, ಆ ನಂಬರ್ ಗೆ ಕಾಲ್ ಮಾಡಿ ನೀವು ಮುಂಚೆನೆ ಅಪಾಯಿಂಟ್ಮೆಂಟ್ ನ ಪಡೆಯಬೇಕಾಗತ್ತೆ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ವೂಂಡೆಡ್ ಹಾರ್ಟ್ ಅಂದ್ರೆ ನೋವಿಗೆ ಒಳಗಾಗಿರುವಂತಹ ಮನಸ್ಸು. ನನ್ಗೆ ಈ ರಿಲೇಶನ್ಶಿಪ್ ಬೇಕಾ ಬೇಡವಾ ಅನ್ನುವಂತ ಗೊಂದಲ ಇರುತ್ತೆ ಆ ಟೈಮ್ ನಲ್ಲೋ, ಅಥವಾ ನೀವು ಪ್ರಿಪೇರ್ಡ್ ಆಗಿರ್ತೀರಾ ಈ ರಿಲೇಶನ್ಶಿಪ್ ಮುಂದೊಗೊಂಡು ಹೋಗ್ಬೇಕು ಅಂತ, ಅಥವಾ ತುಂಬಾ ವರ್ಷಗಳಿಂದ ಒಬ್ರ ಜೊತೆ ಇರ್ತೀರಾ, ಅವ್ರು ಸಡನ್ ಆಗಿ ಬ್ರೇಕಪ್ ಮಾಡೋಣ ಈ ರಿಲೇಶನ್ಶಿಪ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ನೀವು ಅದಕ್ಕೆ ಪ್ರಿಪೇರ್ಡ್ ಆಗಿರಲ್ಲ, ನಿಮ್ಗೆ ಇದೊಂದು ಶಾಕ್ ಆಗಿರುತ್ತೆ. ಸೊ ಈ ಟೈಮ್ ನಲ್ಲಿ ಏನ್ ಮಾಡ್ಬೇಕಾಗತ್ತೆ, ಏನಾಗುತ್ತೆ ಅಂದ್ರೆ ಕ್ಲೋಸರ್ ಅಂತ ಹೇಳ್ತೀವಿ, ಕಂಪ್ಲೀಟ್ ಆಗಿ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಯಾವುದೇ ರೀತಿಯಾದ ಮೀನಿಂಗ್ ಇಲ್ಲ ಅನ್ನುವ ಒಂದು ಅರ್ಥ ನಿಮಗಾಗಬೇಕಾಗತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮಗೂ ಆಗ್ಬೇಕು, ಹಾಗೂ ಆ ಪಾರ್ಟ್ನರ್ಗೂ ಆಗ್ಬೇಕಾಗತ್ತೆ. ಕನ್ಫ್ಯೂಷನ್ ಅಲ್ಲಿ ಬ್ರೇಕಪ್ ಮಾಡುವುದ್ರಿಂದ ಏನಾಗುತ್ತೆ, ಒಂದು ನಿಮಗೂ ಒಂದು ಫೀಲ್ ಇರುತ್ತೆ ವಾಪಸ್ ಬರಬಹುದೇನೋ ಅಂತ. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ, ಯಾರೇ ಪಾರ್ಟ್ನರ್ ಆಗಿರ್ಲಿ ಆ ರಿಲೇಶನ್ಶಿಪ್ ನಲ್ಲಿ ಆ ಒಂದು ಕನ್ಫ್ಯೂಷನ್ ಅಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಅಂದಾಗ ನೀವು ಪ್ರಾಪರ್ ಆಗಿ ಈ ಒಂದು ಡಿಸಿಷನ್ ಬ್ರೇಕಪ್ ಮಾಡ್ಬೇಕಾ ಬೇಡವಾ ಅಂತ ತಗೊಂಡಿಲ್ಲ ಅಂದಾಗ ದೇರ್ ಸ್ಟಿಲ್ ಅ ಸ್ಕೋಪ್ ಫಾರ್ ರಿಕವರಿ ಅಂತ ಹೇಳ್ಬೋದು. ಅಂದ್ರೆ ಒಂದೊಂದ್ಸಲ ನಾನು ಒಂದೊಂದು ರಿಲೇಶನ್ಶಿಪ್ ನಲ್ಲಿ ಏನ್ ನೋಡಿರ್ತೀನಿ ಅಂದ್ರೆ ಬ್ರೇಕಪ್ ಆಗಿರ್ತಾರೆ, ಮತ್ತೆ ಪ್ಯಾಚಪ್ ಆಗ್ತಾರೆ, ಮತ್ತೆ ಬ್ರೇಕಪ್ ಆಗ್ತಾರೆ, ಇದೊಂದು ಪ್ಯಾಟರ್ನ್ ನೋಡ್ಕೊಂಡು ಬರ್ತೀನಿ. ಒಂದೊಂದು ಏನಾಗಿದೆ ಅಂದ್ರೆ ಬ್ರೇಕಪ್ ಆಗಿರ್ತಾರೆ, ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಅವರು ಅವ್ರನ್ನ ಮದ್ವೆನೂ ಆಗಿರ್ತಾರ, ಆ ತರ ಒಂದು ಕ್ಲೈಂಟ್ ಒಂದು ರಿಲೇಶನ್ಶಿಪ್ ನೋಡಿದೀನಿ ನಾನು. ಸೊ ಇಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಒಂದು ಕಂಪ್ಲೀಟ್ ಆಗಿರುವ ಒಂದು ಎಂಡ್ ಬಂದಿದೆ ಅಂದಾಗ ನೀವು ಇದರಿಂದ ಹೇಗೆ ಹೀಲ್ ಆಗಬೇಕು ಅನ್ನೋ ಒಂದು ಡಿಸಿಷನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮುಂಚೆ ನೀವು ನಿಮ್ ಪಾರ್ಟ್ನರ್ ಹತ್ರ ಮಾತಾಡ್ಬೇಕಾಗತ್ತೆ. ಒಂದೊಂದ್ಸಲ ಏನಾಗುತ್ತೆ, ನಿಮ್ ಕಡೆ ಇದ್ರೆ ಪ್ರಾಬ್ಲಮ್ ಆ ವ್ಯಕ್ತಿಗೆ ರೋಸ್ ಹೋಗ್ಬಿಟ್ಟಿರುತ್ತೆ, ಅದಕ್ಕೆ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಎಕ್ಸಾಂಪಲ್, ನೀವು ತುಂಬಾ ಕೋಪಿಷ್ಟ್ ಆಗಿದ್ರೆ ಅಥವಾ ನಿಮ್ಮಲ್ಲಿರೋ ಕೆಟ್ಟ ಕ್ವಾಲಿಟೀಸ್ ಇನ್ನೊಬ್ಬ ಪಾರ್ಟ್ನರ್ಗೆ ಅಡೆತಡೆ ಉಂಟಾಗ್ತಾ ಇದೆ, ನೋವಾಗ್ತಾ ಇದೆ ಅಂದಾಗ, ಅಥವಾ ನೀವೇನಾದ್ರೂ ಕ್ವಾಲಿಟಿ ಟೈಮ್ ನಿಮ್ಮ ಪಾರ್ಟ್ನರ್ಗೆ ಕೊಡ್ತಾ ಇಲ್ಲ ಅಂದಾಗ ಈ ಬ್ರೇಕಪ್ ಅನ್ನುವುದನ್ನ ತಡೆಯಬಹುದು. ಆದ್ರೆ ಒಂದೊಂದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕೆಟ್ಟ ಕ್ವಾಲಿಟೀಸ್ ಅಥವಾ ಅಡ್ಜಸ್ಟ್ಮೆಂಟ್ ಇಶ್ಯೂಸ್ ಇರುತ್ತೆ, ಒಬ್ರಿಗೊಬ್ರು ಅಡ್ಜಸ್ಟ್ ಆಗ್ತಾ ಇರಲ್ಲ, ತುಂಬಾನೇ ಒಂದ್ ರೀತಿಯಾದ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಹೋಗ್ತಾ ಹೋಗ್ತಾ. ಸೊ ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಡಿಸಿಷನ್ ತಗೊಳ್ತಾರೆ ಇದು ಬೇಡವೇ ಬೇಡ ಈ ರಿಲೇಶನ್ಶಿಪ್ ಎಂಡ್ ಮಾಡ್ಬೇಕು ಅಂತ. ಸೊ ದಟ್ ಈಸ್ ಅ ರೈಟ್ ಥಿಂಗ್ ಟು ಡೂ. ಇವಾಗ ನಾ ಫೋರ್ಸ್ ಮಾಡಿ ಇಬ್ರು ಇಷ್ಟ ಇಲ್ಲ ಅಂದ್ರೂ ಒಂದ್ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆದ್ರೆ ಇಲ್ಲ ಇಲ್ಲ, ನಾನು ನನ್ನಲ್ಲಿ ಕೆಲವು ಕೆಟ್ಟ ಕ್ವಾಲಿಟೀಸ್ ಇದೆ, ಹಾಗೂ ನನ್ನ ಪಾರ್ಟ್ನರ್ ಅಲ್ಲೂ ಕೆಲವು ಕೆಟ್ಟ ಕ್ವಾಲಿಟೀಸ್ ಇದೆ, ಅದನ್ನ ನಾವು ಸರಿ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅಂದ್ರೆ ದಟ್ ವರ್ಕ್ಸ್. ಸೊ ಇಲ್ಲಿ ಫಸ್ಟ್ ಒಂದು ಕ್ಲಾರಿಟಿ ತಗೋಬೇಕಾಗುತ್ತೆ. ಬ್ರೇಕಪ್ ಮುಂಚೆ ಅಥವಾ ಬ್ರೇಕಪ್ ಆಗಿದೆ ಅನ್ನುವಂತ ಯೋಚನೆ ನಿಮಗೆ ಬಂದಿದೆ ಅಂದಾಗ, ಅಥವಾ ನಿಮ್ಮ ಪಾರ್ಟ್ನರ್ ಹಿಂಗೆ ಹೇಳ್ತಾ ಇದಾರೆ ಅಂದಾಗ, ನೀವು ಅವ್ರನ್ನ ಪ್ರಾಪರ್ ಆಗಿ ಕ್ಲಾರಿಟಿ ಇಟ್ಕೊಂಡು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೆಲವೊಂದ್ಸಲ ನಿಮ್ಮಲ್ಲೂ ತಪ್ಪುಗಳಿದ್ದು ನೀವೇನಾದ್ರೂ ನನಗೆ ಚಾನ್ಸ್ ಕೊಡು, ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂದಾಗ ಆ ಬ್ರೇಕಪ್ ಅನ್ನೋದು ನಡೀದೇನೆ ಇರಬಹುದು ನಿಮ್ ಲೈಫ್ ಅಲ್ಲಿ ಅಲ್ವಾ. ಸೊ ಆ ಕಮ್ಯುನಿಕೇಶನ್ ನೀವು ಇಟ್ಕೋಬೇಕಾಗತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ಬಿಫೋರ್ ಥಿಂಕಿಂಗ್ ಅಬೌಟ್ ಎನಿಥಿಂಗ್. ಓಕೆ, ಲೆಟ್ಸ್ ಸೇ ನೀವು ಮಾತಾಡಿದ್ರಿ, ಏನು ಮಾಡಕ್ ಆಗ್ತಾ ಇಲ್ಲ, ಈ ರಿಲೇಶನ್ಶಿಪ್ ನಲ್ಲಿ ಯಾವ ಅರ್ಥನೂ ಇಲ್ಲ ಅಂದಾಗ ನೀವ್ ಎಂಡ್ ಮಾಡ್ಬೇಕಾಗತ್ತೆ.
ಯು ಕಾಂಟ್ ಕೀಪ್ ಥಿಂಕಿಂಗ್ ಅಲ್ವಾ, ಹೋಪ್ ಇಟ್ಕೊಂಡ್ರೆ ಬದುಕಕ್ಕಾಗಲ್ಲ. ಸೊ ಒಂದ್ ಕಡೆ ಯಾರಾದ್ರೂ ಒಂದು ಸ್ಟ್ರಾಂಗ್ ಆಗಿರುವಂತ ಡಿಸಿಷನ್ ತಗೊಂಡ್ ಮುಂದೆ ಹೋಗ್ಬೇಕಾಗತ್ತೆ. ಸೊ ಇಂಥ ಟೈಮಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ? ಪಾಯಿಂಟ್ ನಂಬರ್ ಒನ್, ನೋ ಹರಿ. ಹರಿ ಏನಿಲ್ಲ, ಏನು ದೇಶ ಮುಳುಗೋಗಿಲ್ಲ ಅಥವಾ ನೀವೇನು ಇನ್ನೊಂದು ರಿಲೇಶನ್ಶಿಪ್ ಗೆ ಹೋಗ್ಬೇಕು ಅನ್ನೋಂತ ರೂಲ್ಸ್ ಇಲ್ಲ. ಸೊ ಯು ಟೇಕ್ ಯುವರ್ ಓನ್ ಹ್ಯಾಪಿ ಟೈಮ್. ಆ ಒಂದು ನೋವು ಅನುಭವಿಸೋದಕ್ಕೂ ಒಂದಷ್ಟು ಟೈಮ್ ತಗೊಳುತ್ತೆ, ನಿಮಗೂ ನೋವಿರುತ್ತೆ. ಆ ನೋವಿನ ಟೈಮಲ್ಲಿ ಇನ್ನೊಂದು ಹೊಸ ರಿಲೇಶನ್ಶಿಪ್ ಗೆ ದಯವಿಟ್ಟು ಹೋಗ್ಬೇಡಿ, ಅದನ್ನ ಹರ್ಟ್ ಮಾಡ್ತಾ ಹೋಗುತ್ತೆ ರಿಲೇಶನ್ಶಿಪ್ನ, ಇನ್ನ ಹೊಸ ರಿಲೇಶನ್ಶಿಪ್ನ ಹಾಳ್ ಮಾಡ್ತಾ ಹೋಗುತ್ತೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಮೈಂಡ್ ಸ್ಟೇಟ್ ನ ರೀಸೆಟ್ ಮಾಡ್ಬೇಕಾಗತ್ತೆ, ರೀಚಾರ್ಜ್ ಮಾಡ್ಬೇಕಾಗತ್ತೆ. ಹಾಗೂ ನಿಮ್ಮ ಕಲಿಕೆ ಏನಾಗಿತ್ತು, ಆ ಹಿಂದಿನ ರಿಲೇಶನ್ಶಿಪ್ ವರ್ಕ್ ಆಗಿಲ್ಲ, ಒಂದೊಂದ್ ಕಡೆ ನಿಮ್ಮ ತಪ್ಪುಗಳಿರಬಹುದು, ಒಂದೊಂದ್ ಕಡೆ ನಿಮ್ಮ ಪಾರ್ಟ್ನರ್ ತಪ್ಪಿರಬಹುದು, ಎಕ್ಸ್ ಪಾರ್ಟ್ನರ್ನ ತಪ್ಪಿರಬಹುದು, ಅದೆಲ್ಲ ನೀವು ಕೂಲಂಕುಷವಾಗಿ ಒಂದು ಅನಾಲಿಸಿಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಒಂದು ಹೊಸ ರಿಲೇಶನ್ಶಿಪ್ ಗೆ ಬರುವುದರಲ್ಲಿ ಅರ್ಥ ಇರುತ್ತೆ ಅಂತ ಹೇಳ್ತೀನಿ. ಸೊ ತುಂಬಾ ಆತ್ರದಲ್ಲಿ ಡಿಸಿಷನ್ಸ್ ನ ಈ ಟೈಮ್ನಲ್ಲಿ ಬ್ರೇಕಪ್ ಆದ ನಂತರ, ಒಂದು ಡಿಸಿಷನ್ ತಗೊಂಡ ಆದ ನಂತರ, ಇಲ್ಲಿ ಏನ್ ಚಾನ್ಸ್ ಇಲ್ಲ, ಸ್ಕೋಪೇ ಇಲ್ಲ, ರಿಲೇಶನ್ಶಿಪ್ ಕಂಪ್ಲೀಟ್ ಆಗಿ ಸತ್ತೋಗಿದೆ ಅಂದಾಗ ನೀವು ಮುಂದೆ ಯಾವುದೇ ರೀತಿಯಾದ ಆತರದ ನಿರ್ಧಾರಗಳನ್ನ ನಿರ್ಣಯಗಳನ್ನ ತಗೋಬೇಡಿ. ಪಾಯಿಂಟ್ ನಂಬರ್ 2, 9 weeks ಪೀರಿಯಡ್ ಅಂತ ಹೇಳ್ತೀವಿ. 9 weeks ನಲ್ಲಿ ಹೀಲಿಂಗ್ ಪ್ರೋಸೆಸ್ ನಡೆಯುತ್ತೆ. ಆ ಟೈಮ್ನಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಯಾವುದೇ ರೀತಿಯಾದ ಹೊಸದಾಗಿರುವಂತ ಎಕ್ಸ್ಪೀರಿಯನ್ಸಸ್ ನ ತರೋ ಅವಶ್ಯಕತೆ ಇಲ್ಲ. 9 weeks ಬಿ ವಿತ್ ಯು, ಆ ಇಮೋಷನ್ಸ್ ಜೊತೆ ಇರಿ, ಹಾಗೂ ನಿಮ್ಮನ್ನ ಸಪೋರ್ಟ್ ಮಾಡುವಂತ ಜನರ ಜೊತೆ ಇರಬೇಕಾಗತ್ತೆ. ಅದನ್ನ ನಾವು ರಿಫ್ಲೆಕ್ಟಿಂಗ್ ಆನ್ ಯುವರ್ ಮೈಂಡ್ ಸ್ಟೇಟ್ ಅಂತ ಹೇಳ್ತೀವಿ. ನಿಮ್ಮ ಮೈಂಡ್ ಮೇಲೆ ನೀವು ರಿಫ್ಲೆಕ್ಟ್ ಆಗ್ಬೇಕಾಗತ್ತೆ, ನಿಮ್ಮ ಸೋಲ್ಗೆ ನೀವು ಕನೆಕ್ಟ್ ಆಗ್ಬೇಕಾಗತ್ತೆ. ಎಲ್ಲೇನಾಯ್ತು, ಯಾಕೆ ಹೀಗಾಯ್ತು, ನನ್ನಲ್ಲಿ ಏನ್ ವೀಕ್ನೆಸ್ಸಸ್ ಇದೆ, ಹಾಗೂ ಯಾವ್ಯಾವ ಪ್ರಾಬ್ಲಮ್ಸ್ ಉಂಟಾಯ್ತು ರಿಲೇಶನ್ಶಿಪ್ ನಲ್ಲಿ, ಈ ತರ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದನ್ನ ನೀವು ಮಾಡಿದಾಗ 9 weeks ಸ್ಪ್ಯಾನ್ ಅಲ್ಲಿ ಒಂದು ಒಳ್ಳೆಯ ರಿಫ್ಲೆಕ್ಷನ್ ಸ್ಟೇಟ್ ನೀವು ಬಂದಾಗ ಏನಾಗುತ್ತೆ, ನೀವಿನ್ನ ಸ್ಟ್ರಾಂಗರ್ ಆಗ್ತಾ ಹೋಗ್ತೀರಾ. ಹಾಗೂ ನೀವು ನೆಗೆಟಿವ್ಸ್ ಯಾಕೆ ತಗೋಬೇಕು, ಪಾಸಿಟಿವ್ಸ್ನೂ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಪಾಸಿಟಿವ್ಸ್ನೂ ನೀವು ಕಲ್ತಿರ್ತೀರಾ ಒಂದು ಹಳೆ ರಿಲೇಶನ್ಶಿಪ್ ನಲ್ಲಿ ಅಲ್ವಾ. ಸೊ ಆ ತರ ಒಂದು ಮೆಂಟಾಲಿಟಿನ ಇಟ್ಕೊಂಡು ಬೆಳೀಬೇಕಾಗತ್ತೆ, ಸಾಗ್ಬೇಕಾಗತ್ತೆ ಅಂತ ಹೇಳ್ತೀನಿ. ಸೊ 9 weeks ನಿಮ್ಗೆ ಸ್ಟ್ರಗಲ್ ಆಗೇ ಇರುತ್ತೆ, ಕಷ್ಟ ಅಂತೂ ನೀವು ಅನುಭವಿಸ್ತೀರಾ. ಅದರರ್ಥ ನನ್ ಲೈಫ್ ಮುಗ್ದು ಹೋಯ್ತು, ನಾನೇನೋ ಕೆಟ್ಟ ಡಿಸಿಷನ್ ತಗೊಳ್ತೀನಿ, ನನ್ನ ಜೀವನನ ಕೊಟ್ಬಿಡ್ತೀನಿ ಅಥವಾ ನಾನು ಸತ್ತು ಹೋಗ್ತೀನಿ ಅನ್ನುವಂತ ಡಿಸಿಷನ್ಸ್ ಗೆ ನೀವು ಬರಕೂಡ್ದು. ಅದಕ್ಕೆ ನಾನು ಅವಾಗಿಂದ ಹೇಳ್ತಾ ಇರೋದು, ಯು ಹ್ಯಾವ್ ಟು ಟೇಕ್ ಸೋಷಿಯಲ್ ಸಪೋರ್ಟ್, ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ನ ಆದಷ್ಟು ತಗೊಳ್ಳಿ. ನೀವು ನಂಬುವಂತ ಜನರು, ನಿಮ್ಮನ್ನ ಇಷ್ಟಪಡುವಂತ ಜನರನ್ನ ಸುತ್ತ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಪಾಯಿಂಟ್ ನಂಬರ್ 3, ಸೆಲ್ಫ್ ಕಾನ್ಸೆಪ್ಟ್ ರೀ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ತನವನ್ನ ನಾವಿನ್ನ ದೃಢವಾಗಿ ಒಂದು ಒಳ್ಳೆಯ ಫ್ರೇಮ್ ಸೆಟ್ ಅಂತ ಹೇಳ್ತೀವಿ, ಅದನ್ನ ತರಬೇಕಾಗತ್ತೆ, ರೀಆರ್ಗನೈಸ್ ಮಾಡ್ಬೇಕಾಗತ್ತೆ ನಮ್ಮ ಲೈಫ್ನ, ಮತ್ತು ನಮ್ಮ ಲೈಫ್ಗೆ ಒಂದು ಹೊಸ ಹುರುಪನ್ನ ತರಬೇಕಾಗತ್ತೆ. ಅದು ನಮ್ಮ ಕೈನಲ್ಲೇ ಇರುತ್ತೆ ಅಲ್ವಾ, ಏನೇ ಆಗ್ಲಿ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ರೀಬಿಲ್ಡಿಂಗ್ ಸೆಲ್ಫ್, ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಮೇ ಬಿ ಒಂದು ಹೊಸ ಸ್ಕಿಲ್ ಕಲೀರಿ, ಒಂದು ಹೊಸ ಹಾಬಿ ಕಲೀರಿ, ಅಥವಾ ಜಾಬ್ ಚೇಂಜ್ ಮಾಡ್ತೀರಾ ಅದನ್ನು ಮಾಡಬಹುದು. ಸೊ ಇಟ್ಸ್ ಅಪ್ ಟು ಯು ಯಾವ ರೀತಿಯಾಗಿ ನೀವು ಮೆಂಟಲಿ ಹಾಗೂ ಇಮೋಷನಲಿ ಬಿಲ್ಡ್ ಆಗ್ತೀರಾ ಅನ್ನೋ ಡಿಸಿಷನ್ ನಿಮ್ಮ ಕಡೆಗೆ ತಗೊಂಡು ಸಾಗ್ಬೇಕಾಗತ್ತೆ. ಎಕ್ಸ್ಕ್ಲೂಡಿಂಗ್ ದ ರಿಲೇಶನ್ಶಿಪ್, ಇನ್ನೊಂದೇನಾಗುತ್ತೆ ಅಂದ್ರೆ ನೀವು ಇಷ್ಟು ವರ್ಷಗಳು ಆ ರಿಲೇಶನ್ಶಿಪ್ ನಲ್ಲಿ ಇದ್ರಾ ಅಥವಾ ತಿಂಗಳುಗಳಿದ್ರಾ, ಆ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ನೀವು ಇನ್ನೊಬ್ಬರ ಆ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿ, ಎಲ್ಲಾ ತರ ಪ್ಲಾನಿಂಗ್ ಮಾಡಿ, ಸ್ಕೆಡ್ಯೂಲ್ ಮಾಡಿ, ರೀಸ್ಕೆಡ್ಯೂಲ್ ಮಾಡಿ ಮೀಟ್ ಆಗೋದು, ಈ ತರ ಅವರು ನಿಮ್ ಪಾರ್ಟ್ ಆಗಿದ್ರು ಲೈಫ್ ನಲ್ಲಿ. ಸೊ ಇವಾಗ ಅವ್ರಿಲ್ಲ, ಅದನ್ನ ಹೇಗ್ ಫಿಲ್ ಮಾಡ್ತೀರಾ? ಅದನ್ನೇ ನಾನು ಹೇಳ್ತಾ ಇರೋದು, ಅವರನ್ನ ಹೊರತು ಪಡಿಸಿ, ಎಕ್ಸ್ಕ್ಲೂಡಿಂಗ್ ದ ಪರ್ಸನ್, ನೀವ್ ಹೇಗೆ ಸ್ಟ್ರಾಂಗ್ ಆಗ್ತೀರಾ ಅನ್ನುವ ಕ್ವೆಶನ್ ನ ನೀವು ಮಾಡಿಕೊಂಡು ಹಾಗೆ ವರ್ತಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದು ಯಾವುದೇ ರೀತಿಯಾದ ಒಂದು ಒಳ್ಳೆಯ ಹಾಬಿ ಅಥವಾ ಒಳ್ಳೆಯ ಯೋಚನೆ ಆಗಿರ್ಬೋದು, ಒಳ್ಳೆಯ ಬುಕ್ ಆಗಿರ್ಬೋದು, ಲೈಬ್ರರಿಗೆ ಹೋಗಿ ಕೂತ್ಕೊಳ್ತೀರಾ ಅಥವಾ ಮೆಡಿಟೇಷನ್ ಕ್ಲಾಸಿಗೆ ಸೇರ್ತೀರಾ ಅಥವಾ ಯೋಗ ಕಲಿತೀರಾ, ಇಟ್ಸ್ ಅಪ್ ಟು ಯು, ನಿಮ್ಗೇನ್ ಇಷ್ಟ ಅನ್ನೋದು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತೇನೆ. ನಾಲ್ಕನೇ ವಿಚಾರ ಏನಂದ್ರೆ, ಅಂಡರ್ಸ್ಟ್ಯಾಂಡ್ ವಾಟ್ ವೆಂಟ್ ರಾಂಗ್ ಅಲ್ವಾ. ಈಗ ಯಾವುದೇ ರಿಲೇಶನ್ಶಿಪ್ ಆಗ್ಲಿ ಒಂದು ಕೆಟ್ಟ ಟರ್ನ್ ತಗೊಳ್ತು, ಕೆಟ್ಟ ತಿರುವು ತಗೊಳ್ತು, ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಒಂದೊಂದ್ಸಲ ನಿಮ್ಮ ತಪ್ಪಿರುತ್ತೆ, ಒಂದೊಂದ್ಸಲ ಇನ್ನೊಬ್ಬ ಪಾರ್ಟ್ನರ್ ತಪ್ಪಿರುತ್ತೆ. ಸೊ ಯಾಕೆ ವರ್ಕ್ ಆಗ್ಲಿಲ್ಲ ಅನ್ನುವಂತ ಒಂದು ಪಜಲ್ಡ್ ಲೈಫ್ ನಲ್ಲಿ ನೀವೊಂದು ಆನ್ಸರ್ನ ಹುಡುಕ್ಬೇಕಾಗತ್ತೆ. ಜೆನ್ಯುವಿನ್ ಆಗಿ ನೀವು ಇದ್ರಲ್ಲಿ ವರ್ಕ್ ಮಾಡ್ಬೇಕಾಗತ್ತೆ. ನಿಮ್ಮ ತಪ್ಪಿದ್ದಾಗ ಅದನ್ನ ಒಪ್ಕೋಬೇಕಾಗತ್ತೆ. ನೀವು ಏನಾದ್ರೂ ಇನ್ನೊಂದು ರಿಲೇಶನ್ಶಿಪ್ ಇಟ್ಕೊಂಡಿದ್ರ, ಇನ್ನೊಂದು ಅಫೇರ್ ಇಟ್ಕೊಂಡಿದ್ರ, ಅಥವಾ
ನೀವು ತುಂಬಾ ಸುಳ್ಳು ಹೇಳ್ತಾ ಇದ್ರ ನಿಮ್ ಪಾರ್ಟ್ನರ್, ಈ ತರ ಸೆಲ್ಫ್ ಅನಾಲಿಸಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದೇ ತಪ್ಪನ್ನ ಮತ್ತೆ ಹೊಸ ರಿಲೇಶನ್ಶಿಪ್ ನಲ್ಲಿ ಮಾಡುವಂತ 99% ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ. ಐದನೇ ವಿಚಾರ ಏನಂದ್ರೆ ಇಮೋಷನಲ್ ರಿಲೀಸ್ ತ್ರೂ ರೈಟಿಂಗ್. ಅಂದ್ರೆ ನಿಮಗೆ ನೋವಾಗಿದೆ, ನೀವ್ ಇನ್ನೊಬ್ಬರ ಹತ್ರ ಹಂಚ್ಕೊಳ್ತಾ ಇದ್ದೀರಾ, ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀರಾ, ಅಂದ್ರೆ ನಿಮ್ಮ ಪ್ರಾಬ್ಲಮ್ಸ್ ಆಗಿರ್ಲಿ, ನಿಮ್ಮ ಆ ಒಂದು ಬ್ಯಾರಿಯರ್ಸ್ ಲೈಫ್ ನಲ್ಲಿ ಏನೇನಾಗಿತ್ತು ನಿಮ್ಮ ಪಾರ್ಟ್ನರ್ ಜೊತೆ, ಅದನ್ನ ಒಬ್ಬ ನಂಬಿಕಸ್ಥರ ಹತ್ರ, ಟ್ರಸ್ಟೆಡ್ ಪರ್ಸನ್ ಹತ್ರ ಶೇರ್ ಮಾಡಿ ಆದ ನಂತರ ಕೂಡ ನಿಮಗೆ ಸಮಾಧಾನ ಆಗದೇ ಇರ್ಬೋದು. ಆ ಟೈಮ್ ನಲ್ಲಿ ಒಂದು ಜರ್ನಲಿಂಗ್ ಮಾಡಿ ಏನೇನ್ ಮನಸ್ಸಿಗೆ ಬರ್ತಾ ಇದೆ ಅದನ್ನೆಲ್ಲ ಬರೆದು ಇಟ್ಟರೂ ಕೂಡ ನಿಮ್ಗೆ ಅದೆಷ್ಟೋ ಒಂದು ಹೀಲಿಂಗ್ ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ತೀನಿ. ಆರನೇ ವಿಚಾರ ಏನಂದ್ರೆ ವರ್ಕ್ ಆನ್ ರಿಕ್ಲೇಮ್ ದ ನೆಗ್ಲೆಕ್ಟೆಡ್ ಸೆಲ್ಫ್. ಒಂದೊಂದ್ಸಲ ಏನಾಗುತ್ತೆ, ಒಂದೊಂದ್ ಕೆಟ್ಟ ರಿಲೇಶನ್ಶಿಪ್ಗೆ ಹೋದಾಗ ಅದು ವರ್ಕ್ ಆಗೋದಿಲ್ಲ, ಅದು ಇಟ್ಸ್ ಅ ಗುಡ್ ಥಿಂಗ್. ಒಂದೊಂದ್ಸಲ ಒಂದ್ ರಿಲೇಶನ್ಶಿಪ್ ಎಂಡ್ ಆಗೋದು ನಿಮಗೂ ಒಳ್ಳೇದೇ ಆಗಿರುತ್ತೆ. ಸೊ ಆ ಒಂದು ಪ್ರೋಸೆಸ್ ನಲ್ಲಿ ನಿಮ್ಮನ್ನ ನೀವೇ ಕಳ್ಕೊಂಡಿದ್ರ, ಹಿಂದಿನ ರಿಲೇಶನ್ಶಿಪ್ ನಲ್ಲಿ ನೀವ್ ಇನ್ನೊಬ್ಬ ಪಾರ್ಟ್ನರ್ಗೆ ಇಂಪ್ರೆಸ್ ಮಾಡಿಕೊಂಡು ನಿಮ್ಮ ಐಡೆಂಟಿಟಿನೇ ನೀವು ಕಳ್ಕೊಂಡು ಹಾಗೂ ನಿಮ್ಮ ತನವನ್ನ ನೀವು ಅತಿಯಾಗಿ ಒಂದು ನೆಗ್ಲೆಕ್ಟ್ ಮಾಡಿದಾಗ ಕೂಡ ನೀವು ಈ ಟೈಮ್ ನಲ್ಲಿ ಈ ಪ್ರೋಸೆಸ್ ನಲ್ಲಿ ಇವಾಗ ನೀವೇನ್ ಮುಂದೆ ಹೋಗ್ಬೇಕು ಅಂತ ಇದ್ದೀರಾ ಅದನ್ನೆಲ್ಲ ನೀವ್ ವಾಪಸ್ ತಗೋಬಹುದು. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡಕ್ ಹೋಗಿ ಇನ್ನೊಬ್ರು ನಿಮ್ ಲೈಫ್ ಅಲ್ಲಿ ಬರಬೇಕು ಅನ್ನುವಂತ ಜಿದ್ದಿಗೆ ನೀವ್ ಎಷ್ಟೋ ಕೆಲಸಗಳನ್ನ ಇಷ್ಟ ಇಲ್ಲದೆ ಹೋದ್ರು ಮಾಡ್ಕೊಂಡು ಹೋಗ್ತೀರಾ. ಅವ್ರಿಗೆ ಇಷ್ಟ ಇರೋ ಬಟ್ಟೆಗಳನ್ನ ಹಾಕ್ತೀರಾ, ಅವ್ರಿಗೆ ಇಷ್ಟ ಇರೋ ಹಾಗೆ ವರ್ತಿಸ್ಕೊಂಡು ಹೋಗ್ತೀರಾ, ಅವ್ರ ಇಷ್ಟ ಆಗೋ ತರ ಮಾತಾಡ್ತೀರಾ. ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವಾಗೇ ಇರೋದಿಲ್ಲ. ಸೊ ಅಂತ ರಿಲೇಶನ್ಶಿಪ್ ಎಂಡ್ ಆಗೋಗುತ್ತೆ. ಸೊ ಅದಾಗಿರುವಾಗ ಅದಕ್ಕೊಂದು ಒಳ್ಳೆಯ ತಿರುವು ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು. ಒಂದೊಂದು ರಿಲೇಶನ್ಶಿಪ್ಸ್ ಇದೆಯಲ್ಲ ತುಂಬಾ ಪಾಠಗಳನ್ನ ಕಲಿಸುತ್ತೆ, ನಮ್ಮಲ್ಲಿರೋ ವೀಕ್ನೆಸಸ್ ನ ಎತ್ತಿ ತೋರಿಸುತ್ತೆ. ಸೊ ಅದರಲ್ಲೂ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಐಡೆಂಟಿಟಿನ ನೀವು ವಾಪಸ್ ತಗೊಳ್ಬೇಕಾಗತ್ತೆ ಹಾಗೂ ನೀವ್ ಏನೇನ್ ಕಳ್ಕೊಂಡಿದ್ರಿ ಅದನ್ನೆಲ್ಲ ಮತ್ತೆ ಪಡ್ಕೋಬೇಕಾಗತ್ತೆ ಲೈಫ್ ನಲ್ಲಿ ನಿಮ್ಮ ಒಳ್ಳೇದಕ್ಕಾಗಿ ಅಂತ ಹೇಳ್ತೇನೆ. ಬ್ರೇಕಪ್ ಇಸ್ ನಾಟ್ ಎಂಡ್ ಆಫ್ ಯುವರ್ ಲೈಫ್. ಒಬ್ಬೊಬ್ರು ಏನ್ ಅನ್ಕೊಳ್ತಾರೆ ಅಂದ್ರೆ ಒಂದ್ ಬ್ರೇಕಪ್ ಆಗ್ಬಿಟ್ರೆ ಅಥವಾ ಒಬ್ರು ನಮ್ಮ ಮನಸ್ಸಿಗೆ ಗಾಢವಾಗಿ ನೋವು ಉಂಟು ಮಾಡ್ಬಿಟ್ರೆ ಎಂಡ್ ಆಗೋಯ್ತು ಅಷ್ಟೇ, ಮುಗೀತು ಲೈಫ್ ಅಂತ. ಆಕ್ಚುಲಿ ದಟ್ಸ್ ದ ಬಿಗಿನಿಂಗ್ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಇಟ್ಸ್ ಜಸ್ಟ್ ಅ ಕ್ಲೋಸ್ ಚಾಪ್ಟರ್. ಅದೊಂದ್ ಚಾಪ್ಟರ್ ಆಗಿತ್ತು ನಿಮ್ ಲೈಫ್ ಅಲ್ಲಿ, ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಯ್ತು ಅಂತ ಅನ್ಕೊಳ್ಳಿ. ಇನ್ನೊಂದು ಮತ್ತೆ ಹೇಳ್ತಾ ಇದೀನಿ, ಒಂದ್ ರಿಲೇಶನ್ಶಿಪ್ ತುಂಬಾ ಕೆಟ್ಟ ತಿರುವು ಪಡ್ಕೊಂಡು ಬ್ರೇಕಪ್ ಆಗಿದೆ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿಯಾದ ಹೋಪ್, ಒಂದು ಭರವಸೆ ಇಲ್ಲ ಅಂದ್ರೆ ಮತ್ತೆ ಆ ರಿಲೇಶನ್ಶಿಪ್ಗೆ ಯಾವುದೇ ಕಾರಣಕ್ಕೂ ಹೋಗಕೂಡದು ಅನ್ನುವ ರೂಲ್ಸ್ ನ ನೀವು ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ. ಹಾಗೂ ನಿಮ್ ಲೈಫ್ ನ ಬಿಗಿನಿಂಗ್ ಮಾಡಿ, ಹೊಸದಾಗಿ ಶುರು ಮಾಡಿ, ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇಟ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಎಂಟನೇ ವಿಚಾರ ಏನಂದ್ರೆ ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೆ ಬ್ರೈನ್ ಅಲ್ಲಿ. ಆಕ್ಚುಲಿ ಒಂದೊಂದು ರಿಲೇಶನ್ಶಿಪ್ ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ, ಆ ವ್ಯಕ್ತಿ ಬೇಕೇ ಬೇಕು, ಅವ್ರಿಲ್ಲಾಂದ್ರೆ ಸತ್ ಹೋಗ್ತೀನಿ ಅನ್ನುವಂತ ಭಯ ನಿಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಅವ್ರ ಅಟೆನ್ಷನ್ ನಿಮಗ್ ಬೇಕಾಗತ್ತೆ, ಅವ್ರ ಲವ್ ನಿಮ್ಗೆ 100% 24 hours ನಿಮಗ್ ಬೇಕಾಗತ್ತೆ. ಅಂತ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ನಿಮ್ನ ಬಿಟ್ಟು ಹೋಗ್ಬಿಟ್ರೆ, ಬ್ರೇಕಪ್ ಆಗ್ಬಿಟ್ರೆ ನಿಮ್ಮಿಂದ, ಅದ್ ನಿಮಗ್ ಕಷ್ಟ ಆಗುತ್ತೆ. ಬಿಕಾಸ್ ಅದೊಂದು ಅಡಿಕ್ಷನ್ ಆಗಿ ನಿಮ್ಮ ಬ್ರೈನ್ ನಲ್ಲಿ ಇಂಬ್ಯಾಲೆನ್ಸ್ ತಂದಿರುತ್ತೆ. ಬ್ರೈನ್ ಕೆಮಿಕಲ್ಸ್ ಇದೆಯಲ್ಲ ತುಂಬಾ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಆ ಟೈಮ್ ನಲ್ಲಿ ಒಂದ್ ಬ್ಯಾಲೆನ್ಸ್ ನ ಹೇಗ್ ತರುವುದು, ದ ಬೆಸ್ಟ್ ರೆಮಿಡಿ ಇಸ್ ಒಂದು ಒಳ್ಳೆಯ ಮೆಡಿಟೇಷನ್ ಸೆಂಟರ್ಗೆ ಜಾಯಿನ್ ಆಗಿ 1-2 weeks ರಿಗರಸ್ ಟ್ರೈನಿಂಗ್ ತಗೊಳ್ಳಿ, ಅಥವಾ ಯಾವ್ದಾದ್ರೂ ಒಂದು ಒಳ್ಳೆ ಅರೋಮಾ ಥೆರಪಿಗೆ ಹೋಗಿ, ಆಯುರ್ವೇದಿಕ್ ಸೆಂಟರ್ಗೆ ಹೋಗಿ ಒಳ್ಳೆ ಆಯಿಲ್ ಮಸಾಜ್, ನಿಮ್ಮ ಸೆನ್ಸಸ್ ಮತ್ತೆ ರೀಲಿವ್ ಮಾಡ್ಬೇಕಾಗತ್ತೆ, ಅಲೈವ್ ಆಗ್ಬೇಕಾಗತ್ತೆ ನಿಮ್ ಸೆನ್ಸಸ್. ಸೊ ಇಂಥದಕ್ಕೆಲ್ಲ ನಿಮ್ಮ ಬ್ರೈನ್ ಕಾಮ್ ಡೌನ್ ಆಗೋಕೆ ಯಾವ್ಯಾವ ಥೆರಪೀಸ್ ಹೆಲ್ಪ್ ಆಗುತ್ತೆ ಅಂತ ಥೆರಪೀಸ್ ನ ನೀವು ತಗೊಳ್ಳೋದು ತುಂಬಾ ತುಂಬಾ ಹೆಲ್ಪ್ ಆಗಬಹುದು. ಮತ್ತು ನಿಮ್ಮ ಇಂಬ್ಯಾಲೆನ್ಸ್ ಆಗಿರುವ ಬ್ರೈನ್ ಕೆಮಿಕಲ್ಸ್ ಖಂಡಿತವಾಗ್ಲೂ ಬ್ಯಾಲೆನ್ಸ್ ಆಗುತ್ತೆ, ಆದ್ರೆ ಅದಕ್ ಮುಂಚೆ ನೀವು ಡಿಸೈಡ್ ಮಾಡಿ ಇದು ನನಗ್ ಬೇಡ ಅಂತ. ಹಾಗೂ ಆದಷ್ಟು ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ನ ಪ್ರೆಸೆಂಟ್ ತಗೊಂಡ್ ಬರೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೀಪ್ಲೇಸ್ ದ ಅರ್ಜ್ ವಿತ್ ಅನದರ್ ಬಿಹೇವಿಯರ್ ದಟ್ ಫೋರ್ಸಸ್ ಯು ಟು ಬಿ ಇನ್ ದ ಪ್ರೆಸೆಂಟ್. ಆಕ್ಚುಲಿ ಏನಾಗುತ್ತೆ, ನಮ್ಗೆ ಗೊತ್ತಿಲ್ದಂಗೆ ಸ್ಟ್ರೈಕಿಂಗ್ ಥಾಟ್ಸ್ ಬರುತ್ತೆ ಸಡನ್ ಆಗಿ, ಅವ್ರ ನಿಮ್ ಜೊತೆ ಇದ್ದಿದ್ದು ಹಾಗೂ ನೀವು ಅವ್ರ ಜೊತೆ ಕಳೆದ ಒಳ್ಳೊಳ್ಳೆ ಕ್ಷಣಗಳು ನೆನಪಾಗುತ್ತೆ ಅಂತ ಥಾಟ್ಸ್ ಬಂದಾಗ, ಇಂಥ ಒಳ್ಳೆ ರಿಲೇಶನ್ಶಿಪ್ ಅಥವಾ ಒಳ್ಳೆ ಒಂದು ರಿಲೇಶನ್ಶಿಪ್ ಹಾಳಾಯ್ತಲ್ಲ, ಹೀಗ್ ಹೊಟ್ಟೋಯ್ತಲ್ಲ, ಅವ್ರ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ, ಅಥವಾ ನಾನೇ ಅವ್ರನ್ನ ಬಿಟ್ಟು ಹೋಗ್ಬಿಟ್ನಲ್ಲ, ಈ ತರ ಭಯಗಳು ಯೋಚನೆಗಳು ಕಾಡುತ್ತೆ. ಸೊ ಇಲ್ಲೇನಾಗಿದೆ, ನೀವು ಪಾಸ್ಟ್ ಮತ್ತೆ ಹೋಗ್ತಾ ಇದ್ದೀರಾ. ಆದಷ್ಟು ನೀವ್ ಯಾವಾಗ ಪಾಸ್ಟ್ ಹೋಗ್ತಾ ಇದೀನಿ ಅನ್ಸುತ್ತೆ ಮತ್ತೆ ಪ್ರೆಸೆಂಟ್ ಬನ್ನಿ, ಮತ್ತೆ ರೀಟ್ರೈನ್ ಮಾಡ್ಬೇಕಾಗತ್ತೆ ನಿಮ್ ಬ್ರೈನ್ ನ
ಬಿಕಾಸ್ ಯಾವ್ದು ಎಂಡ್ ಆಗೋದಿಲ್ಲ. ಯಾವ್ದಾದ್ರು ಒಂದ್ ಎಂಡ್ ಆಗಿದೆ ಅಂದ್ರೆ ಅದಕ್ಕೊಂದ್ ಮೀನಿಂಗ್ ಇದೆ, ಅದಕ್ಕೊಂದ್ ಅರ್ಥ ಇದೆ. ಒಳ್ಳೆ ರಿಲೇಶನ್ಶಿಪ್ ಆಗಿದ್ರೆ ಅದ್ ಎಂಡ್ ಆಗ್ತಾನೆ ಇರ್ಲಿಲ್ಲ ಅಲ್ವಾ, ಅದನ್ನ ನೀವು ಪ್ಯಾಚ್ ಮಾಡಬಹುದಾಗಿತ್ತು, ಅದನ್ನ ಸರಿ ಮಾಡಬಹುದಾಗಿತ್ತು. ಆದ್ರೆ ಒಂದೊಂದ್ ರಿಲೇಶನ್ಶಿಪ್ ತುಂಬಾ ಕೆಟ್ಟ ಪರಿಣಾಮ ನಿಮಗೂ ಬೀರುತ್ತೆ, ನಿಮ್ಮ ಲೈಫ್ಗೂ ಬೀರುತ್ತೆ, ಹಾಗೂ ಅದು ಯಾವುದೇ ರೀತಿಯಾದ ಹೋಪು ಇರೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಈ ಕೂಡ್ಲೆ ಬಿಡಬೇಕಾಗತ್ತೆ ಅಂತ ಹೇಳ್ತೇನೆ. ಫೈನಲ್ ಆಗಿ ನೀವ್ ಲಾಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಾಗತ್ತೆ, ಬ್ರೇಕಪ್ ಆದಾಗ, ನೋವಿನಲ್ಲಿರುವಾಗ, ಇಮೋಷನಲಿ ಡ್ರೈನ್ ಆಗಿರುವಾಗ, ಆಕ್ಚುಲಿ ನೀವು ಇಷ್ಟು ವರ್ಷಗಳ ಕಾಲ ಇದ್ದೀರಾ, ಇಷ್ಟು ವರ್ಷಗಳಲ್ಲಿ ಎಷ್ಟೋ ಒಳ್ಳೊಳ್ಳೆ ವಿಚಾರಗಳು ನಿಮ್ ಲೈಫಲ್ಲಿ ನಡೆದಿದೆ, ಆ ವ್ಯಕ್ತಿ ನಿಮ್ ಲೈಫ್ನಲ್ಲಿ ಬರೋಕ್ ಮುಂಚೆ ಎಷ್ಟೋ ಒಳ್ಳೊಳ್ಳೆ ಘಟನೆಗಳು, ಒಳ್ಳೊಳ್ಳೆ ಜನರು ನಿಮ್ಮಲ್ಲಿ ನಿಮ್ಮ ಲೈಫ್ನಲ್ಲಿ ಇದಾರೆ, ಅಂತ ಜನರ ಬಗ್ಗೆ ನೀವು ನೆನೆಸ್ಕೋಬೇಕಾಗತ್ತೆ. ಆಕ್ಚುಲಿ ಕೃತಜ್ಞತಾ ಮನೋಭಾವವನ್ನ ಆದಷ್ಟು ಬೆಳೆಸ್ಕೊಳ್ಳಿ. ಬಿ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಇನ್ ಯುವರ್ ಲೈಫ್. ಹಾಗೂ ದೇವರು ನಿಮ್ಗೆ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ ನ ಕೊಟ್ಟಿದ್ದಾರೆ, ಅದನ್ನ ನೀವು ಕೌಂಟ್ ಮಾಡೋದಿಲ್ಲ, ಅದನ್ನ ಬಿಟ್ಬಿಡ್ತೀರಾ. ಮೇ ಬಿ ನಿಮ್ ಹತ್ರ ಒಳ್ಳೆ ಕೆಲಸ ಇರಬಹುದು, ಅಪ್ಪ ಅಮ್ಮ ಸಪೋರ್ಟಿವ್ ಆಗಿರಬಹುದು, ಅಥವಾ ಅಣ್ಣ ತಮ್ಮಂದ್ರು ಅಕ್ಕ ತಂಗೀರಿರಬಹುದು, ಅವರು ತುಂಬಾ ಪ್ರೀತಿಸ್ತಿರ್ಬಹುದು ನಿಮ್ಮನ್ನ. ಇವ್ರನ್ನೆಲ್ಲ ಬಿಟ್ಟು ಆ ವ್ಯಕ್ತಿಗೋಸ್ಕರ ವ್ಯರ್ಥ ಪ್ರಯತ್ನ ಪಟ್ಕೊಂಡು ಅವ್ರು ಬೇಕು ಬೇಕು ಅಂತ ಮೊಂಡು ಮಾಡ್ಕೊಂಡಿದ್ರೆ ಲೈಫ್ ಅಲ್ಲೇ ನಿಂತು ಹೋಗ್ಬಿಡತ್ತೆ, ಹಾಗೂ ನೀವಿನ್ನ ಡಿಪ್ರೆಷನ್ ಸ್ಟೇಟ್ ಹೋಗ್ಬಿಡ್ತೀರಾ. ಈ ಒಂದು ತಿರುವು ಬರಬಾರ್ದು ನಿಮ್ ಲೈಫಲ್ಲಿ ಅಂತಾನೆ ಹೇಳ್ತಾ ಇದೀನಿ. ಆದಷ್ಟು ನಿಮ್ಮ ಮನಸ್ಸನ್ನ ತುಂಬಾನೇ ಪಾಸಿಟಿವ್ ಸ್ಟೇಟ್ ತಗೊಂಡ್ ಬನ್ನಿ. ಕಷ್ಟ ಆಗುತ್ತೆ, ಎಸ್ ಇಟ್ ಈಸ್ ಡಿಫಿಕಲ್ಟ್, ಆದ್ರೆ ಇದಕ್ಕೆ ಮುಂದೆ ಏನೇನ್ ನಡೆಯುತ್ತೆ ಅದನ್ನ ಚೆನ್ನಾಗಿ ನಡೆಯುತ್ತೆ. ಬಿಕಾಸ್ ನೀವೊಂದು ಒಳ್ಳೆಯ ಲೆಸನ್ ನ ಕಲ್ತು ಈ ಒಂದು ಬ್ರೇಕಪ್ ಮಾಡ್ಕೊಂಡಿದೀರಾ ಅನ್ನುವ ಭರವಸೆ ನನಗಿದೆ. ಸೊ ಯಾವ್ದೇ ಆಗ್ಲಿ ಕೆಟ್ಟ ರಿಲೇಶನ್ಶಿಪ್ ಎಂಡ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ರಿಲೇಶನ್ಶಿಪ್ ಇದೆಯಲ್ಲ, ಅದ್ ಎಷ್ಟೇ ಕಷ್ಟಗಳು ಬಂದ್ರು ಮುಂದೆ ನೀವು ಸಾಕ್ತೀರಾ. ಅರ್ಥ ಮಾಡ್ಕೊಂಡು ಒಬ್ಬೊಬ್ಬರನ್ನ ನೀವು ಆ ಒಂದು ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಮಾಡ್ಕೊಂಡು ಬರ್ತೀರಾ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಹಾಗೂ ನಿಮ್ಮನ್ನ ನೀವು ಗೌರವಿಸ್ಕೊಳ್ಬೇಕಾಗತ್ತೆ. ಫಸ್ಟ್ ನಿಮ್ಮನ್ನ ನೀವು ಪ್ರೀತಿಸ್ಕೋಬೇಕಾಗತ್ತೆ. ಹಾಗೂ ಯಾರಾದ್ರೂ ನಿಮ್ಮನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮನ್ನ ಮಿಸ್ ಯೂಸ್ ಮಾಡ್ತಾ ಇದಾರೆ ಒಂದು ರಿಲೇಶನ್ಶಿಪ್ ನಲ್ಲಿ ಅಂದ್ರೆ ಅದು ಟಾಕ್ಸಿಕ್ ಆಗಬಹುದು. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಮಸ್ಕಾರ.